ಮೊದಲಿಗೆ ಲೋಕಸಭಾ ಎಲೆಕ್ಷನ್ ಹತ್ರ ಬರ್ತಾ ಇದೆ, ಇದೇ ಸಂದರ್ಭದಲ್ಲಿ ಆರೋಪ ಪ್ರತ್ಯಾರೋಪಗಳು ಮಾಡೋದು ಕಾಮನ್. ಅದರಲ್ಲಿ ಮಾಗಡಿ ಕೈ ಶಾಸಕರು ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ವಿರುದ್ಧ ಸ್ಫೋಟಕ ಆರೋಪವನ್ನೇ ಮಾಡ್ತಾ ಇದ್ದಾರೆ, ಅದು ಕೂಡ ಫೋನ್ ಕದ್ದಾಲಿಕೆ ಮಾಡಿದ್ದಾರೆ ಅನ್ನೋ ಆರೋಪ. ಅದು ಒಬ್ಬಿಬ್ರಲ್ಲ, ಸುಮಾರು 47 ಜನರ ಫೋನ್ ಕದ್ದಾಲಿಕೆ ಆಗಿದೆ ಅಂತ ಹೇಳಿ ಸ್ಫೋಟಕ ಆರೋಪವನ್ನ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅವರ ವಿರುದ್ಧ ಮಾಡ್ತಾ ಇರೋದು. ಎಚ್ ಡಿ ಕೆ ಅವರು ಅಧಿಕಾರದಲ್ಲಿದ್ದಾಗ 47 ಜನರ ಫೋನ್ ಕದ್ದಾಲಿಕೆ ಆಗಿದೆ ಅಂತ ಹೇಳಿ ವಿಸ್ತಾರ ನ್ಯೂಸ್ಗೆ ಎಕ್ಸ್ಕ್ಲೂಸಿವ್ ಆಗಿ ಮಾಗಡಿ ಕೈ ಶಾಸಕ ಬಾಲಕೃಷ್ಣ ರಿಯಾಕ್ಷನ್ ಕೊಟ್ಟಿದ್ದಾರೆ. ನಿರ್ಮಲಾನಂದನಾಥ ಶ್ರೀ ಫೋನ್ ಕದ್ದಾಲಿಕೆಯನ್ನು ಕೂಡ ಮಾಡಿದ್ದಾರೆ, ಪೊಲೀಸ್ ಆಯುಕ್ತರ ಕಚೇರಿಯಲ್ಲೇ ಅದು ಕೂಡ ಫೋನ್ ಕದ್ದಾಲಿಕೆ ಆಗಿರೋದು ಅಂತ ಹೇಳಿ ಸ್ಫೋಟಕ ಆರೋಪವನ್ನ ಮಾಗಡಿ ಶಾಸಕ ಬಾಲಕೃಷ್ಣ ಅವರು ಮಾಡ್ತಾ ಇರೋದು. ಅದೇ ಪ್ರಮುಖವಾಗಿ ಪ್ರಶ್ನೆ ಅಂತ ಹೇಳಿದ್ರೆ, ಇಷ್ಟು ದಿನ ಏನ್ ಮಾಡ್ತಾ ಇದ್ರು, ಯಾಕೆ ಆರೋಪ ಮಾಡಲಿಲ್ಲ? ಲೋಕಸಭಾ ಎಲೆಕ್ಷನ್ ಹತ್ರ ಬರ್ತಾ ಇದೆಯಲ್ಲ, ಈ ಟೈಮ್ನಲ್ಲಿ ಈ ವಿಚಾರವನ್ನ ಹೊರಹಾಕಿದ್ದಾರೆ. ಆದರೆ ಇವರ ಈ ಒಂದು ಆರೋಪ ನಿಜಕ್ಕೂ ರಾಜ್ಯ ರಾಜಕೀಯ ವಲಯದಲ್ಲಿ ಒಂದು ರೀತಿಯಾಗಿ ಸಂಚಲನ ಉಂಟು ಮಾಡ್ತಾ ಇದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಹಾಗಾದ್ರೆ ಪ್ರಮುಖವಾಗಿ ಆರೋಪ ಮಾಡ್ತಾ ಇದ್ದಾರಲ್ಲ ಆ 47 ಜನ, ಹಾಗಾದ್ರೆ ಆ 47 ಜನ ಯಾರು? ಇದ್ರ ಬಗ್ಗೆ ಎಚ್ ಡಿ ಕುಮಾರಸ್ವಾಮಿ ಅವರೇ ಹೇಳಬೇಕು. ಅಕಸ್ಮಾತ್ ಅವರು ಕುಮಾರಸ್ವಾಮಿ ಅವರು ಹೇಳಲಿಲ್ಲ ಅಂತ ಇಟ್ಕೊಳ್ಳಿ, ನಾನೇ ಹೇಳ್ತೀನಿ ಅಂತ ಹೇಳ್ತಾ ಇದ್ದಾರೆ. ಪರಮ ಪೂಜ್ಯ ಸ್ವಾಮೀಜಿಗಳ ಫೋನ್ ಕದ್ದಾಲಿಕೆಯನ್ನ ಮಾಡಿದ್ದಾರೆ, ಆದ್ರೆ ಮಾಡಿಲ್ಲ ಅಂತ ಹೇಳ್ತಾ ಇದ್ದಾರೆ. ಫೋನ್ ಟ್ಯಾಪ್ ಮಾಡಿಸಿಲ್ಲ ಅಂತೇಳಿ ಆಣೆ ಪ್ರಮಾಣ ಮಾಡಿ ನೋಡ್ಲಿ, ಬೇಕಾದ್ರೆ ಕಾಲ ಭೈರೇಶ್ವರನ ಮೇಲೆ ಆಣೆ ಮಾಡಲಿ ಅಂತೇಳಿ ಬಾಲಕೃಷ್ಣ ಅವರು ಸವಾಲಾಗ್ತಾ ಇದ್ದಾರೆ. ವಿಸ್ತಾರ ನ್ಯೂಸ್ ಜೊತೆಗೆ ಮಾತನಾಡಿದಂತಹ ಸಂದರ್ಭದಲ್ಲಿ ಬಾಲಕೃಷ್ಣ ಅವರು ಸವಾಲು ಎಸಿತಾ ಇದ್ದಾರೆ, ಫೋನ್ ಕದ್ದಾಲಿಕೆ ಮಾಡಿದ್ದಾರೆ. ಆ 47 ಜನ ಯಾರು ಅಂತ ಹೇಳಿ ಅವರೇ ಹೇಳಬೇಕು. ಅಕಸ್ಮಾತ್ ಅವ್ರು ಹೇಳಲಿಲ್ವಾ, ನಾನೇ ಹೇಳ್ತೀನಿ. ಆದ್ರೆ ಆರೋಪ ಮಾಡಿದಂತಹ ಸಂದರ್ಭದಲ್ಲಿ ತಳ್ಳಿ ಹಾಕಿದ್ರು, ನಾನು ಮಾಡೇ ಇಲ್ಲ ಅಂತಂದ್ರು, ಆಣೆ ಪ್ರಮಾಣ ಮಾಡ್ಲಿಬೇಕಾದ್ರೆ ಕಾಲ ಭೈರೇಶ್ವರನ ಮೇಲೆ ಆಣೆ ಮಾಡಿ ಹೇಳಿ ನಾನು ಫೋನ್ ಕದ್ದಾಲಿಕೆ ಮಾಡಿಸ್ಲಿಲ್ಲ ಅಂತ ಹೇಳಿ, ಆಗ ನಾನು ಒಪ್ಕೋತೀನಿ ಅಂತ ಹೇಳಿ ವಿಸ್ತಾರ ನ್ಯೂಸ್ ಜೊತೆಗೆ ಮಾತಾಡುವಂತಹ ಸಂದರ್ಭದಲ್ಲಿ ಬಾಲಕೃಷ್ಣ ಸವಾಲಿಸ್ತಿದ್ದಾರೆ. ಯಾವ ಕಾರಣಕ್ಕೆ ಮುಖ್ಯಮಂತ್ರಿಗಳು ಮಾಡಿಸ್ತಾರೆ ಫೋನ್ ಕದ್ದಾಲಿಕೆ ಮಾಡ್ತಕ್ಕಂಥದ್ದು? ಅದು ಕಾನೂನಿಗೆ ಬಾಹಿರ, ಕಾನೂನು ಪ್ರಕಾರ ಫೋನ್ ಕದ್ದಾಲಿಕೆ ಯಾರದು ಮಾಡಂಗಿಲ್ಲ ವಿತೌಟ್ ಪರ್ಮಿಷನ್. ಅದಕ್ಕೆ ಅವಕಾಶ ಇರತಕ್ಕಂಥದ್ದು ಬರೀ ಪೊಲೀಸ್ ಇಲಾಖೆಗೆ ಮಾತ್ರ, ಪೊಲೀಸ್ ಇಲಾಖೆಯೇ ಮತ್ತು ಇಂಟೆಲಿಜೆನ್ಸ್ ಇಲಾಖೆಯವ್ರಿಗೆ ಮಾತ್ರ, ಯಾರ ಕಳ್ಳರನ್ನ ಕಾಕರನ್ನ ಅವ್ರ ಆ್ಯಕ್ಟಿವಿಟೀಸ್ನ ನೋಡಲಿಕ್ಕೋಸ್ಕರ ಮಾಡಿಸ್ತಕ್ಕಂಥದ್ದು ಫೋನ್ ಕದ್ದಾಲಿಕೆನ. ಇವರು ಎಷ್ಟು ಜನನ ಮಾಡಿಸವ್ರೆ, ಯಾರ ಕೈಲಿ ಮಾಡಿಸವ್ರೆ, ಯಾರ ಹತ್ರ ಮಾಡಿಸವ್ರೆ, ಎಲ್ಲ ವಿಚಾರನೂ ನಾನು ಬೇಕಾದ್ರೆ ಹೇಳ್ತೀನಿ. ಇವರು ಅಲೋಕ್ ನಾಥ್ ಕಮಿಷನರ್ ಆಗಿದ್ದಂಥ ಸಂದರ್ಭದಲ್ಲಿ ಕಮಿಷನರ್ ಕಚೇರಿನಲ್ಲೇ ಒಂದು ರೂಮನ್ನು ಅದಕ್ಕೋಸ್ಕರನೇ ಸ್ಪೆಷಲಾಗಿಟ್ಟು 47 ಜನಗಳ ಫೋನ್ ಕದ್ದಾಲಿಕೆಯನ್ನು ಮಾಡಿಸಿದ್ದಾರೆ. 47 ಜನಗಳು ಯಾರ್ದು ಅಂತ ಕುಮಾರಸ್ವಾಮಿ ಅವರು ಹೇಳಿದ್ರೆ ಹೇಳಿ, ಅವ್ರು ಹೇಳದೇ ಇದ್ದರೆ ನಾವೇ ಹೇಳ್ತೀವಿ ಆಮೇಲೆ ಯಾರ್ದು ಅಂತ. ಅದರಲ್ಲಿ ಪರಮ ಪೂಜ್ಯ ಸ್ವಾಮೀಜಿಯವ್ರದ್ದು ಕೂಡ ಅದರಲ್ಲಿ ಸೇರಿದೆ. ನಾನು ಒಂದು ಮಾತನ್ನು ಕುಮಾರಸ್ವಾಮಿ ಅವರು ಕೇಳಲಿಕ್ಕೆ ಇಚ್ಛೆಪಡ್ತೇನೆ, ನೀವು ಅದನ್ನು ಮಾಡಿಸ್ಲಿಲ್ಲ ಪರಮ ಪೂಜ್ಯ ಸ್ವಾಮೀಜಿಯವ್ರದ್ದು ಅಂತೇಳಿ ಕಾಲಭೈರವೇಶ್ವರನ ಮೇಲೆ ಆಣೆ ಇಟ್ಟು ಹೇಳಿ, ಖಂಡಿತ ನಾವು ಅದಕ್ಕೆ ಅವ್ರಿಗೆ ತಲೆಬಾಗ್ತೀವಿ. ಯಾವ ಕಾರಣಕ್ಕೆ ಮುಖ್ಯಮಂತ್ರಿಗಳು ಮಾಡಿಸ್ತಾರೆ ಫೋನ್ ಕದ್ದಾಲಿಕೆ ಮಾಡ್ತಕ್ಕಂಥದ್ದು? ಮತ್ತೊಂದು ಕಡೆ ನಮ್ಮ ಸರ್ಕಾರ ಅಂದ್ರೆ ಕಾಂಗ್ರೆಸ್ ಸರ್ಕಾರ ಯಾವಾಗ ಬಂತೋ ಅವಾಗಿನಿಂದಲೂ ಕೂಡ ಪತನದ ಬಗ್ಗೆ ಹೇಳಿಕೆನ ಕೊಡ್ತಾಲೇ ಬರ್ತಾ ಇದ್ದಾರೆ ಅಂತ ಹೇಳಿ ಎಚ್ ಡಿ ಕುಮಾರಸ್ವಾಮಿ ಅವರ ವಿರುದ್ಧ ಆರೋಪವನ್ನ ಮಾಡ್ತಾ ವಾಗ್ದಾಳಿಯನ್ನ ನಡೆಸ್ತಾ ಇದ್ದಾರೆ. ಕಾಂಗ್ರೆಸ್ ಶಾಸಕ ಬಾಲಕೃಷ್ಣ ಅವರು ವಾಗ್ದಾಳಿಯನ್ನ ನಡೆಸ್ತಾ ಇರೋದು. ನಮ್ಮ ಸರ್ಕಾರ ಬಂದಾಗಿಂದಲೂ ಕೂಡ ಪತನದ ಬಗ್ಗೆ ಒಂದ್ ಮೇಲಿಂದ ಮೇಲೆ ಹೇಳಿಕೆನ ಕೊಡ್ತಾಲೇ ಬರ್ತಾ ಇದ್ದಾರೆ. ಇವತ್ತೋಗುತ್ತೆ ಸರ್ಕಾರ, ಬಿದ್ದೋಗುತ್ತೆ ನಾಳೆ, ಬಿದ್ದೋಗುತ್ತೆ ಅಂತ ಹೇಳಿಕೆ ಕೊಡ್ತಾಲೇ ಬರ್ತಾ ಇದ್ದಾರೆ. ಇದು ಯಾವ ರೀತಿ ಆಯ್ತು ಅಂತಂದ್ರೆ, ದೊಡ್ಡ ಗೂಳಿ ಹೋಗ್ತಾ ಇರಬೇಕಾದ್ರೆ ನಾಯಿಗಳು ಬೊಗಳುತ್ತೆ ಅಂತಾರಲ್ಲ, ಹಂಗಾಯ್ತು. ಏನಾದ್ರೂ ಬೀಳುತ್ತೆ ಅಂತ ಕಾಯ್ತಾ ಕಾಯ್ತಾ ಹಿಂದೆ ಹೋಗ್ತವೆ, ಆದ್ರೆ ಬೀಳೋದೇ ಇಲ್ಲ, ನಾಯಿಗಳಿಗೇನು ಸಿಗೋದಿಲ್ಲ ಅಂತ ಹೇಳಿ ಬಾಲಕೃಷ್ಣ ಅವರು ಇಲ್ಲಿ ಚುಚ್ಚು ಮಾತುಗಳನ್ನು ಆಡ್ತಾ ಇರೋದು. ಕೇವಲ ಪ್ರಯತ್ನಗಳು ಮಾತ್ರ ಆಗ್ತಿದ್ದವಷ್ಟೇ, ಆದ್ರೆ ಯಾವ ಫಲವು ಕೂಡ ಸಿಕ್ಕಿಲ್ಲ. ರಾಜ್ಯ ಕಾಂಗ್ರೆಸ್ ಸರ್ಕಾರ ಸುಭದ್ರವಾಗಿರುತ್ತೆ, ಸುಭದ್ರವಾಗಿದೆ ಅಂತ ಹೇಳಿ ಬಾಲಕೃಷ್ಣ ಅವರು ವಿಸ್ತಾರ ನ್ಯೂಸ್ ಜೊತೆಗೆ ಎಕ್ಸ್ಕ್ಲೂಸಿವ್ ಆಗಿ ರಿಯಾಕ್ಷನ್ ಕೊಟ್ಟಿದ್ದಾರೆ. ಎಲ್ಲರೂ ಎಲ್ಲ ಪ್ರಯತ್ನನೂ ಮಾಡ್ತಾರೆ, ಆದರೆ ನಮ್ಮ ಪ್ರಯತ್ನಗಳನ್ನ ನಾವು ಕೂಡ ಮಾಡ್ತೀವಿ. ಅವ್ರು ಏನು ಅಧಿಕಾರ ಬಂದಾಗಿಂದನೂ ಹೇಳ್ತಾರೆ, ಇವತ್ತು ಹೋಗುತ್ತೆ, ನಾಳೆ ಹೋಗುತ್ತೆ, ನಾಡ್ದು ಹೋಗುತ್ತೆ ಅಂತ ಹೇಳ್ತಾನೆ ಇದ್ದಾರೆ. ಹಿಂದೆ ಜೆ ಎಚ್ ಪಟೇಲ್ರು ಒಂದು ಕತೆ ಹೇಳಿದರು, ಒಂದು ದೊಡ್ಡದು ಎತ್ತು ಗೂಳಿ ಹೋಗ್ತಾ ಇರ್ತದೆ, ಹಿಂದೆ ನಾಯಿಗಳು ಬೊಗಳ್ಕೊಂಡು ಹೋಗ್ತಾ ಇರ್ತವೆ, ಬೀಳ್ತದೆ ಅಂತ ಕಾಯ್ಕೊಂಡು ನಾಯಿಗಳು ಹೋಗ್ತವೆ, ಅದು ಬೀಳಲಿಲ್ಲ, ನಾಯಿಗಳಿಗೆ ಸಿಕ್ಕಲಿಲ್ಲ. ಆ ಥರ ಅವರು ಪಾಪ ಪ್ರಯತ್ನ ಮಾಡ್ತಾ ಇರ್ತಾರೆ, ಅದು ಆ ಪ್ರಯತ್ನ ಫಲಿಸಲ್ಲ, ಏನು ಕೂಡ ಆಗಲ್ಲ, ನಮ್ಮ ಸರ್ಕಾರ ಸುಭದ್ರವಾಗಿ ಇರ್ತದೆ. ಎಲ್ಲರೂ ಎಲ್ಲ ಪ್ರಯತ್ನನೂ ಮಾಡ್ತಾರೆ, ಆದರೆ ನಮ್ಮ ಪ್ರಯತ್ನಗಳನ್ನ ನಾವು ಕೂಡ ಮಾಡ್ತೀವಿ. ಅವ್ರು ಏನು
ಅಧಿಕಾರ ಬಂದಾಗಿಂದನೂ ಹೇಳ್ತಾರೆ ಇವತ್ತು ಹೋಗುತ್ತೆ ನಾಳೆ ಹೋಗುತ್ತೆ ನಾಡ್ದು ಹೋಗುತ್ತೆ ಅಂತ ಹೇಳ್ತಾನೆ ಇದ್ದಾರೆ. ಹಿಂದೆ ಜೆ ಎಚ್ ಪಟೇಲ್ರು ಒಂದು ಕತೆ ಹೇಳಿದರು, ಒಂದು ದೊಡ್ಡದು ಎತ್ತು ಗೂಳಿ ಹೋಗ್ತಾ ಇರ್ತದೆ, ಹಿಂದೆ ನಾಯಿಗಳು ಬೊಗಳ್ಕೊಂಡು ಹೋಗ್ತಾ ಇರ್ತವೆ, ಬೀಳ್ತದೆ 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 ಅಂತ ಕಾಯ್ಕೊಂಡು ನಾಯಿಗಳು ಹೋಗ್ತವೆ, ಅದು ಬೀಳಲಿಲ್ಲ ನಾಯಿಗಳಿಗೆ ಸಿಕ್ಕಲಿಲ್ಲ. ಆ ಥರ ಅವರು ಪಾಪ ಪ್ರಯತ್ನ ಮಾಡ್ತಾ ಇರ್ತಾರೆ, ಅದು ಆ ಪ್ರಯತ್ನ ಫಲಿಸಲ್ಲ. ಏನು ಏನು ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹನುಮಂತು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಹನುಮಂತು, ಎಲೆಕ್ಷನ್ ಬರುವಂತಹ ಸಂದರ್ಭದಲ್ಲಿ ಒಬ್ಬರ ಮೇಲೆ ಇನ್ನೊಬ್ಬರು ಆರೋಪ ಪ್ರತ್ಯಾರೋಪಗಳು ಕಾಮನ್, ಆದರೆ ಈಗ ಬಾಲಕೃಷ್ಣ ಅವರು ಮಾಡ್ತಾ ಇರೋದು ಎಚ್ ಡಿ ಕುಮಾರಸ್ವಾಮಿ ಅವರ ವಿರುದ್ಧ ಬಹುದೊಡ್ಡ ಗಂಭೀರ ಆರೋಪ. 47 ಜನ ಫೋನ್ ಟ್ಯಾಪ್ ಮಾಡಿಸಿದ್ದಾರೆ ಅಂಥೇಳಿ, 47 ಜನರದ್ದು. ಆ 47 ಜನ ಯಾರು, ಜೊತೆಗೆ ಈ ಆರೋಪ ಮಾಡೋದಕ್ಕೆ ಯಾವ ಆಧಾರದ ಮೇಲೆ ಅವರು ಆರೋಪ ಮಾಡ್ತಾ ಇದ್ದಾರೆ, ಸಾಕ್ಷಿ ಏನಿದೆ, ಇಷ್ಟು ದಿನ ಯಾಕೆ ಸುಮ್ಮನಿದ್ರು, ಈ ರೀತಿ ಸಾಲು ಸಾಲು ಪ್ರಶ್ನೆಗಳು ಉದ್ಭವಿಸುತ್ತೆ. ಡೀಟೇಲ್ಸ್ ಕೊಡೋದಾದರೆ ಶರತ್, ಇಲ್ಲಿ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂಥದ್ದೇನಂತಂದೇಳಿ, ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗ ಸಮುದಾಯದ ನಾಯಕರು ಯಾರಾಗಬೇಕು, ಆ ನಾಯಕತ್ವದ ಪಟ್ಟಕ್ಕಾಗಿ ಈಗ ನೇರವಾದಂತಹ ಫೈಟ್ ನಡೀತಾ ಇರುವಂಥದ್ದು ಮಾಜಿ CM ಎಚ್ ಡಿ ಕುಮಾರಸ್ವಾಮಿ ಅವರು ಹಾಗೂ ಹಾಲಿ DCM DK ಶಿವಕುಮಾರ್ ಅವರ ನಡುವೆ ಆ ನಾಯಕತ್ವದ ಪಟ್ಟಕ್ಕಾಗಿ ಫೈಟ್ ನಡೀತಾ ಇದ್ದಂಥದ್ದು ಬಹಳ ಸ್ಪಷ್ಟವಾಗಿ ಇಲ್ಲಿ ಗೊತ್ತಾಗ್ತಾ ಇರುವಂಥದ್ದು. ಒಂದು ಸಮುದಾಯ ಯಾರ ಪರವಾಗಿ ನಿಲ್ಲುತ್ತೆ, ಯಾಕಂದ್ರೆ ಮೊದಲ ಹಂತದಲ್ಲಿ ನಡೆಯುವಂತಹ 14 ಲೋಕಸಭಾ ಕ್ಷೇತ್ರಗಳಲ್ಲಿ ಹಳೆ ಮೈಸೂರು ಭಾಗದಲ್ಲಿ ಹೆಚ್ಚು ಒಕ್ಕಲಿಗ ಸಮುದಾಯ ಪ್ರಾಬಲ್ಯ ಇರುವಂತಹ ಕಾರಣಕ್ಕಾಗಿ ಆ ಸಮುದಾಯ ಯಾರ ಪರವಾಗಿ ನಿಲ್ಲುತ್ತೆ, ಅದು ಮೈತ್ರಿ ಪರವಾಗಿ ನಿಲ್ಲುತ್ತಾ ಅಥವಾ ಕಾಂಗ್ರೆಸ್ ಪರವಾಗಿ ನಿಲ್ಲುತ್ತಾ ಅನ್ನುವಂಥದ್ದು ಆಧಾರದ ಮೇಲೆ ಫಲಿತಾಂಶ ನಿರ್ಣಯ ಆಗುತ್ತೆ. ಆ ಕಾರಣಕ್ಕಾಗಿ ಸಮುದಾಯದ ಮತವನ್ನು ಸೆಳೆಯಲಿಕ್ಕೆ ಈಗ ಕಾಂಗ್ರೆಸ್ ನಾಯಕರು ಮತ್ತೆ ಮೈತ್ರಿ ನಾಯಕರು ಜಟಾಪಟಿಗೆ ಎಳೆದಿರುವಂಥದ್ದು ಪ್ರಮುಖವಾಗಿ ಯಾವಾಗ ಒಕ್ಕಲಿಗ ಆದಿಚುಂಚನಗಿರಿ ಮಠಕ್ಕೆ ಕಾಂಗ್ರೆಸ್ ನಾಯಕರು ಒಕ್ಕಲಿಗ ಸಮುದಾಯದ ಕಾಂಗ್ರೆಸ್ ಶಾಸಕರು ಕೂಡ ಹೋಗಿದ್ರು, ನಾಯಕರು ಹೋಗಿದ್ರು. ಮೊನ್ನೆ ಅಷ್ಟೇ ಮೈತ್ರಿ ಅಭ್ಯರ್ಥಿಗಳು ಎಲ್ಲರೂ ಕೂಡ ಹೋಗಿದ್ರು, ಕುಮಾರಸ್ವಾಮಿ ಅವರು ನೇತೃತ್ವ ವಹಿಸಿದ್ರು. ಅದಾದ ನಂತರದಲ್ಲಿ ಈ ರೀತಿಯ ಎಲ್ಲ ಬೆಳವಣಿಗೆಗಳು ನಡೀತಾ ಇರುವಂಥದ್ದು. ಅವತ್ತು ಆ ಶ್ರೀಗಳ ಭೇಟಿಗೆ ಹೋದಂತಹ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರು ಹಾದಿಯಾಗಿ ಚಲುವರಾಯಸ್ವಾಮಿ ಅವರು ಮಾತಾಡುವಂತಹ ಸಂದರ್ಭದಲ್ಲಿ 2019 ಫೋನ್ ಕದ್ದಾಲಿಕೆ ಆಗಿದೆ ಸ್ವಾಮಿಗಳದು ಅನ್ನುವಂಥ ಮಾತುಗಳನ್ನು ಹೇಳಿದ್ರು. ಅದಕ್ಕೆ ದಾಖಲೆಗಳು ಕೂಡ ನಮ್ಮ ಹತ್ರ ಇದಾವೆ ಅನ್ನುವಂಥ ಮಾತುಗಳನ್ನು DK ಶಿವಕುಮಾರ್ ಅವರು ಹೇಳಿದ್ರು. ಆದರೆ ಈಗ 47 ಜನರದ್ದು ಸ್ವತಃ ಪೊಲೀಸ್ ಕಮಿಷನರ್ ಕಚೇರಿಯಲ್ಲೇ ಒಂದು ಪ್ರತ್ಯೇಕವಾದಂತಹ ರೂಮ್ ಮಾಡಿದ್ರು. ಆ ಒಂದು ರೂಮ್ನಲ್ಲಿ ದೇವೇಗೌಡರ ಕುಟುಂಬ ಅಂದ್ರೆ ಕುಮಾರಸ್ವಾಮಿ ಅವರು ಸ್ವತಃ ತಮ್ಮ ಕುಟುಂಬದವರ ಸದಸ್ಯರನ್ನು ಸೇರಿಸಿಕೊಂಡಂತೆ, ಒಟ್ಟು ಸ್ವಾಮೀಜಿಗಳನ್ನು ಸೇರಿಸಿಕೊಂಡಂಗೆ ಒಟ್ಟು 47 ಜನರ ಫೋನ್ ಕದ್ದಾಲಿಕೆಯನ್ನ ಮಾಡಿದ್ದಾರೆ ಅನ್ನುವಂತಹ ಗಂಭೀರವಾದಂತಹ ಆರೋಪವನ್ನ ಕಾಂಗ್ರೆಸ್ ನಾಯಕರು ಮಾಡ್ತಾ ಇರುವಂಥದ್ದು. ಮತ್ತೊಂದು ಕಡೆಗೆ ಇದು ಒಂದು ಅಸ್ತ್ರ, ಆದ್ರೆ ಮತ್ತೊಂದು ಅಸ್ತ್ರ, ಈ ಬಾರಿ ಒಕ್ಕಲಿಗ ಸಮುದಾಯ ಏನಾದರೂ ಕಾಂಗ್ರೆಸ್ ಪರವಾಗಿ ನಿಂತರೆ ಮುಂದೆ DCM DK ಶಿವಕುಮಾರ್ ಅವರಿಗೆ CM ಆಗುವಂತಹ ಅವಕಾಶಗಳಿದಾವೆ. ಆ ಅವಕಾಶಕ್ಕಾಗಿ ನೀವು ಮತ ಹಾಕಿ ಅನ್ನುವಂಥ ತಂತ್ರಗಾರಿಕೆಯ ಭಾಗವಾಗಿ ಈಗ ಮಾಗಡಿ ಬಾಲಕೃಷ್ಣ ಸೇರಿದಂತೆ ಈ ಭಾಗದ ಒಕ್ಕಲಿಗ ಸಮುದಾಯದ ಶಾಸಕರು ಎಲ್ಲರೂ ಕೂಡ ಮಾತಾಡ್ತಾ ಇರುವಂಥದ್ದು. ಅಂದರೆ ಒಂದು ಕಡೆಗೆ ಕುಮಾರಸ್ವಾಮಿ ಅವರಂತೂ ದೇವೇಗೌಡರ ಕುಟುಂಬ ಒಕ್ಕಲಿಗ ಸಮುದಾಯಕ್ಕೆ ಏನು ಮಾಡಿಲ್ಲ, ಶ್ರೀಗಳಿಗೆ ಅಪಮಾನ ಮಾಡಿದ್ದಾರೆ ಅನ್ನುವಂಥ ಒಂದು ಸಂದೇಶವನ್ನು ರವಾನೆ ಮಾಡುವಂಥದ್ದು. ಮತ್ತೊಂದು ಕಡೆಗೆ DK ಶಿವಕುಮಾರ್ ಅವರಿಗೆ CM ಆಗುವಂಥ ಅವಕಾಶ ಇದೆ ಅನ್ನುವಂಥ ಸಂದೇಶವನ್ನು ರವಾನೆ ಮಾಡುವಂಥದ್ದು. ಆ ಮೂಲಕ ಸಮುದಾಯದ ಮತಗಳನ್ನು ಸೆಳೆಯುವಂಥ ಲೆಕ್ಕಾಚಾರವನ್ನು ಈಗ ಕಾಂಗ್ರೆಸ್ ಹಾಕ್ಕೊಳ್ತಾ ಇರುವಂಥದ್ದು. ಮತ್ತೆ ಮತ್ತೊಂದು ಕಡೆಗೆ ಇಲ್ಲಿ ಗಮನಿಸಬೇಕಾದಂಥ ಅಂಶ ಏನಂತಂದು ಹೇಳಿದ್ರೆ, ಯಾವಾಗ DK ಶಿವಕುಮಾರ್ ಅವರು ಅಸ್ತ್ರ ಏನಿದೆ ಸರ್ಕಾರ ಪತನ ಆಗುತ್ತೆ ಅನ್ನುವಂಥ ಹೇಳಿಕೆಯನ್ನ BJP ಸೇರಿದಂತೆ JDS ನಾಯಕರು ಎಲ್ಲರೂ ಕೂಡ ಎಲ್ಲ ಪ್ರಚಾರಗಳಲ್ಲಿ ಹೇಳ್ತಾರಂತ ಅಂತ ಒಂದು ಆ ಹೇಳಿಕೆ ಕೂಡ ತೀಕ್ಷ್ಣವಾದಂಥ ಪ್ರತಿಕ್ರಿಯೆ ಕೊಟ್ಟಂತ ಸಂದರ್ಭದಲ್ಲಿ ಮಾಗಡಿ ಬಾಲಕೃಷ್ಣ ಅವರು ಎಲ್ಲರೂ ಕೂಡ ನಾಯಿಗಳು ಬೊಗಳ್ತಾ ಇರ್ತವೆ ಅದಕ್ಕೆ ಪ್ರತಿಫಲ ಸಿಗಲ್ಲ ಅನ್ನೋ ಅರ್ಥದಲ್ಲಿ ಮಾತನಾಡುವಂಥದ್ದು. ಅಂದ್ರೆ ಆ ಮೈತ್ರಿ ನಾಯಕರನ್ನ ಎಲ್ಲರೂ ಕೂಡ ನಾಯಿಗೆ ಹೋಲಿಸಿರುವಂತಹ ಪ್ರಸಂಗವೂ ಕೂಡ ಇವತ್ತು ನಡೆದಿರುವಂಥದ್ದು. ಒಟ್ಟಿನಲ್ಲಿ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಈ ಹಳೆ ಮೈಸೂರು ಭಾಗದಲ್ಲಿ ಸಮುದಾಯ ಕೈ ಹಿಡಿದ್ರೆ ಮುಂಬರುವಂತಹ ದಿನಗಳಲ್ಲಿ CM ಸ್ಥಾನವನ್ನು ಕ್ಲೇಮ್ ಮಾಡ್ಕೋಬಹುದು ಅನ್ನೋ ಲೆಕ್ಕಾಚಾರ ಆ ಒಂದು ತಂತ್ರಗಾರಿಕೆಯನ್ನ DK ಶಿವಕುಮಾರ್ ಅನ್ನ ಟೀಮ್ ಮಾಡ್ತಾ ಇದ್ರೆ, ಮತ್ತೊಂದು ಕಡೆಗೆ ಸಮುದಾಯದ ಮತಗಳನ್ನ ಭದ್ರಪಡಿಸಿಕೊಳ್ಳಕ್ಕೆ JDS ನಾಯಕರು ಕುಮಾರಸ್ವಾಮಿ ಅವರು ಎಲ್ಲಾ ರೀತಿಯ ಪ್ರಯತ್ನಗಳನ್ನ ಮಾಡ್ತಾ ಇರುವಂತದ್ದು. ಶರತ್, ಥ್ಯಾಂಕ್ ಯು ಹನುಮಂತು. ಡೀಟೇಲ್ಸ್ಗಾಗಿ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ YouTube ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.